ओम नमः शिवाय। श्री गुरु बसवलिंगाय नमः। श्री बसव टीवी वीक्षक एल्ल शरण शरणीयरिगू शरणु शरणार्थिगळु। इवत्तिन ई संचिकेयल्लि बसवादि शरणर उद्देश मत्तु बसवादि शरणरु यावुदक्कागि क्रांतियन्न माडिदरु इवत्तिगू बसवण्णनवर वचनगळु प्रस्तुत ಯಾಕೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ. ಮೊದಲನೆಯದಾಗಿ ಬಸವಣ್ಣನವರು 12ನೇ ಶತಮಾನದವರಾಗಿದ್ದರೂ ಕೂಡ ಆದರೆ ಅವರಿಗೆ ಇರುವ ದೃಷ್ಟಿ ಅಂತಿಂತ ದೃಷ್ಟಿಯಲ್ಲ. 12ನೇ ಶತಮಾನದಲ್ಲಿ ಎಷ್ಟು ಪ್ರಸ್ತುತ ಅವರು ಹೇಳಿದ ವಚನಗಳು ಅಷ್ಟೇ ಇವತ್ತಿಗೂ ಕೂಡ ಪ್ರಸ್ತುತವಾಗಿರುವುದು ಅವರ ದೂರದೃಷ್ಟಿ ಮತ್ತು ದಿವ್ಯ ದೃಷ್ಟಿಗೆ ಹಿಡಿದ ಕೈಗನ್ನಡಿ ಅಂತ ಹೇಳಬಹುದು. ನಾವು ಮುಖ್ಯವಾಗಿ ಬಸವಣ್ಣನವರು ಏನು ಹೇಳಿದರು, ಬಸವಣ್ಣನವರು ಯಾಕೆ ಹೇಳಿದರು, ಈಗ ನಾವು ಅವುಗಳನ್ನು ಯಾವ ರೀತಿ ಅನುಷ್ಠಾನಗೊಳಿಸಿಕೊಳ್ಳಬೇಕು ಎನ್ನುವ ಚಿಂತನೆ ಪ್ರತಿಯೊಬ್ಬ ಶರಣ ಶರಣೆಯರು ಕೂಡ ಮಾಡುವಂಥದ್ದು ಮುಖ್ಯವಾಗಿದೆ. ಆದರೆ ಈ ಒಂದು ಅಂತರಂಗದ ಅಧ್ಯಯನ, ಆಧ್ಯಾತ್ಮದ ಪಯಣ ಯಾರೊಬ್ಬರ ಒತ್ತಾಯದಿಂದ ಮಾಡುವಂಥದ್ದಲ್ಲ, ಯಾರೊಬ್ಬರ ಪ್ರೇರಣೆಯಿಂದ ಮಾಡುವಂಥದ್ದಲ್ಲ. ಸ್ವಯಂ ನನ್ನ ಉದ್ಧಾರಕ್ಕಾಗಿ, ನನಗೋಸ್ಕರ ನಾನು ಮಾಡುವ ಅಂತರಂಗದ ಕ್ರಾಂತಿಯೇ ಬಸವಣ್ಣನವರು ಅಂದು ಮಾಡಿರುವ ಆಧ್ಯಾತ್ಮಿಕ ಕ್ರಾಂತಿ ಅಂತ ನಾವು ಹೇಳಬೇಕಾಗುತ್ತೆ. ಕ್ರಾಂತಿ ಅಂದ ತಕ್ಷಣ ಯಾರದೋ ಮೇಲೆ ಅವರು ಅಸ್ತ್ರವನ್ನು ಪ್ರಯೋಗ ಮಾಡಲಿಲ್ಲ. ಕ್ರಾಂತಿ ಅಂದ ತಕ್ಷಣ ಯಾರನ್ನೂ ಅವರು ದಮನ ಮಾಡುವುದಕ್ಕಾಗಿ ಅವರು ಮಾಡಲಿಲ್ಲ. ಕ್ರಾಂತಿ ಅಂದ ತಕ್ಷಣ ಯಾರನ್ನೋ ತುಳಿದು ಇನ್ಯಾರನ್ನೋ ಮೇಲೆ ಎತ್ತುವ ಉದ್ದೇಶದಿಂದ ಮಾಡಿರುವಂಥ ಕ್ರಾಂತಿಯಲ್ಲ ಬಸವಣ್ಣನವರು ಮಾಡಿರುವ ಕ್ರಾಂತಿ. ಅಂತರಂಗದ ಕ್ರಾಂತಿ, ಬಹಿರಂಗದಲ್ಲಿ ಅರಡಿದ ದೃಷ್ಟಿಯನ್ನು ಅಂತರಂಗದ ಕಡೆಗೆ ತಿರುಗಿಸುವ ಪ್ರಯತ್ನವೇ ಆ ಕ್ರಾಂತಿ ಅಂತ ಕರೆಸಿಕೊಳ್ಳುತ್ತೆ. ವಿಜ್ಞಾನ ಮತ್ತು ಆಧ್ಯಾತ್ಮ, ಪ್ರಪಂಚ ಮತ್ತು ಪರಮಾರ್ಥ, ಈ ಎರಡನ್ನೂ ಕೂಡ ನಾವು ಅವಲೋಕನ ಮಾಡಿದಾಗ ಇವತ್ತಿನ ಯುಗವನ್ನು ನಾವು ವೈಜ್ಞಾನಿಕ ಯುಗ ಅಂತ ಕರಿತೀವಿ, ವಿಜ್ಞಾನದ ಯುಗ ಅಂತ ಕರಿತೀವಿ. ಆದರೆ ವೈಜ್ಞಾನಿಕವಾಗಿ ಯಾವುದನ್ನಾದರೂ ಅರ್ಥ ಮಾಡಿಸಬೇಕು ಅಂದರೆ ಅದಕ್ಕೆ ವೈಜ್ಞಾನಿಕವಾಗಿ ಕಾರಣವನ್ನು ಕೇಳುವಂತಹ ಇಂದಿನ ವೈಜ್ಞಾನಿಕ ಆರಾಧಕರು ವಿಜ್ಞಾನದ ಆಧಾರವನ್ನು ಕೊಟ್ಟರೆ ಪರಮಾತ್ಮನನ್ನು ಒಪ್ಪುವಂತೆ ನಮ್ಮ ಮನಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂದರೆ ನೀವು ವೈಜ್ಞಾನಿಕ ಆಧಾರದಿಂದಲೇ ನೀವು ಆಧ್ಯಾತ್ಮವನ್ನು ಅರಿತುಕೊಳ್ಳಬೇಕೆಂಬುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದರೆ ಇವತ್ತೇ ಅರ್ಥ ಮಾಡಿಕೊಂಡು ಬಿಡಿ, ನೀವು ಆಧ್ಯಾತ್ಮದ ಯಥಾರ್ಥ ಸತ್ಯವನ್ನು ಅರಿಯಲು ನಿಮ್ಮ ಕೈಲಿ ಸಾಧ್ಯವಿಲ್ಲ ಅಂತ. ಯಾಕಂದರೆ ವಿಜ್ಞಾನಕ್ಕೂ ಮತ್ತು ಪರಮಾರ್ಥಕ್ಕೂ ವ್ಯತ್ಯಾಸವೇ ತಿಳಿಯದೇ ಇರತಕ್ಕಂಥ ಅಂಧರು ನೀವು ಎನ್ನುವುದನ್ನು ನಮಗೆ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ಇವತ್ತು ವಿಜ್ಞಾನದ ಯುಗನೇ ಇರಬಹುದು. ವಿಜ್ಞಾನ ಅಂತಂದರೆ ಏನು ಅನ್ನೋದನ್ನು ಮೊದಲು ಒಂದಿಷ್ಟು ಸ್ಪಷ್ಟೀಕರಣ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಮಾತೆದ್ದಿದ್ರೆ ವೈಜ್ಞಾನಿಕ ಕಾರಣ ಕೊಡ್ತೀವಿ, ಮಾತೆತ್ತಿದ್ರೆ ವಿಜ್ಞಾನ ವಿಜ್ಞಾನ ಅಂತ ವಿಜ್ಞಾನವನ್ನು ತೆಗೆದುಕೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪ್ರೆಸೆಂಟ್ ಮಾಡುವಂತಹ ಮೇಧಾವಿಗಳು ಜ್ಞಾನಿಗಳು ಅಂತ ನಮ್ಮನ್ನು ನಾವು ಪೋಸ್ ಕೊಡ್ತಾ ಇರಬಹುದು. ಆದರೆ ವಿಜ್ಞಾನ ಅನ್ನುವಂಥದ್ದು ಆಧ್ಯಾತ್ಮ ಎನ್ನುವ ಸೂರ್ಯನ ಮುಂದೆ ಒಂದು ಚಿಕ್ಕ ಚಿಮಣಿಯ ದೀಪದಂತೆ ವಿಜ್ಞಾನ ಎನ್ನುವುದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತಿನ ಮಕ್ಕಳು, ಇವತ್ತಿನ ನಮ್ಮಂಥ ಯುವಕರು ಆಧ್ಯಾತ್ಮಕ್ಕೆ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತಂದರೆ ವಿಜ್ಞಾನದ ವೈಭವೀಕರಣ ಅತಿಯಾಗಿ, ಆಧ್ಯಾತ್ಮದ ಅತಪತನವು ಹೆಚ್ಚಾಗಿ, ಆಧ್ಯಾತ್ಮದ ಯಥಾರ್ಥ ಸತ್ಯದ ಅದರ ಯಥಾರ್ಥ ಡೆಫಿನಿಷನನ್ನು ಕೊಡುವಲ್ಲಿ ನಾವು ವಿಫಲವಾಗಿರುವ ಕಾರಣ ಇವತ್ತಿನ ಯುವಜನತೆಗೆ ಬೇರೆ ದಾರಿಯೇ ಇಲ್ಲದೆ ವೈಜ್ಞಾನಿಕವಾಗಿ ವಿಜ್ಞಾನವನ್ನು ಮೈಗೂಡಿಸಿಕೊಂಡಿದ್ದಾರೆಯೇ ಹೊರತಾಗಿ ಆಧ್ಯಾತ್ಮಿಕತೆ ಯಥಾರ್ಥ ಸತ್ಯವನ್ನು ತಿಳಿದ ಯಾವನೇ ಒಬ್ಬ ವ್ಯಕ್ತಿಯೂ ಕೂಡ ಶರಣನಾಗದೆ ಸಾಯಲು ಇಚ್ಛಿಸುವುದಿಲ್ಲ ಎನ್ನುವುದನ್ನು ನಾವು ಕೂಡ ನೆನಪಿಡಬೇಕಾಗುತ್ತೆ. ಆ ಒಂದು ಕ್ರಾಂತಿಗಾಗಿ ಅಂದಿನ ಬಸವಣ್ಣನವರು ಅಷ್ಟೊಂದು ಮಹಾನ್ ಕ್ರಾಂತಿಯನ್ನು ಮಾಡಬೇಕಾಯಿತು. ಯಾವ ಒಬ್ಬ ಮನುಷ್ಯ ಜನ್ಮ ತೆಗೆದುಕೊಂಡು ನಾನು ಹುಟ್ಟಿದ ಮೇಲೆ
ಹುಟ್ಟಿದಾಗ ನಾನು ತಿಳಿಯಬೇಕಾದ ಕೆಲವು ಸತ್ಯಗಳನ್ನು ಅರಿಯದೆ ಸತ್ತರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾನು ಕೀಳಾಗಿ ಸಾಯುವೆ. ನನ್ನ ಜನ್ಮಕ್ಕೆ ಯಾವುದೊಂದೂ ಬೆಲೆಯಿಲ್ಲ. ಅಂತಹ ಒಂದು ಸ್ಥೂಲ ಪ್ರಪಂಚದಲ್ಲಿ, ಸ್ಥೂಲ ವಿಷಯಗಳಲ್ಲಿ, ಸ್ಥೂಲ ವಸ್ತುಗಳಲ್ಲಿ ಮುಳುಗಿ ನನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಅಂದ ಆಚರಣೆಗಳಿಗಾಗಿ ನನ್ನ ಜೀವನ ಮುಡಿಪಾಗಿ ಕರುಕಲಾಗುವುದು ಬೇಡ ಎನ್ನುವ ಸತ್ಯದ ಅನ್ವೇಷಣೆಗಾಗಿ ಮಾಡಿರುವ ಕ್ರಾಂತಿಯೇ ಬಸವ ಕ್ರಾಂತಿ, ಬೆಳಕಿನ ಕ್ರಾಂತಿ, ಜ್ಞಾನದ ಕ್ರಾಂತಿ ಅಂತ ಕರೆಸ್ಕೊಳ್ಳುತ್ತೆ. ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಎದೆ ತಟ್ಟಿಕೊಂಡು ಹೇಳಬೇಕಾಗುತ್ತೆ. ನಾವು ವೈಜ್ಞಾನಿಕವಾಗಿ ಬೇಕಾದಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದ್ದರೂ ಅದಕ್ಕೆ ಉತ್ತರ ಸಾಸಿವೆ ಕಾಳಿನ ಸಮದಲ್ಲಿ ಕೊಟ್ಟು ಬಿಡಬಹುದು. ಯಾಕಂದರೆ ಆಧ್ಯಾತ್ಮ ಅನ್ನುವಂಥ ಪರ್ವತದ ಮುಂದೆ ವಿಜ್ಞಾನ ಅನ್ನುವುದು ಒಂದು ಸಾಸಿವೆ ಕಾಳಿಗೆ ಸಮ. ಯಾರಿಗೆ ನಿಜವಾದ ಅಂತರಂಗದ ಆಧ್ಯಾತ್ಮದಲ್ಲಿ ಹಸಿವಿದೆಯೋ, ಆಧ್ಯಾತ್ಮದ ಯಥಾರ್ಥ ಸತ್ಯದ ಆ ಘನತೆ ಗೊತ್ತಿದೆಯೋ, ಅವರು ಎದೆ ತಟ್ಟಿಕೊಂಡು ಯಾರಿಗೆ ಬೇಕಾದರೆ ಹೇಳ್ತಾರೆ, ವಿಜ್ಞಾನಕವಾಗಿ ನಾನು ಆಧ್ಯಾತ್ಮವನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ, ನಿನಗೆ ಅವಶ್ಯಕತೆ ಇದ್ದರೆ ಆಧ್ಯಾತ್ಮವನ್ನು ಪಡೆದುಕೊಂಡು ವಿಜ್ಞಾನಿಕವನ್ನು ಅರ್ಥ ಮಾಡಿಕೊ ಅಂತ ಹೇಳುವಂಥದ್ದು ತುಂಬ ಧೈರ್ಯದಿಂದ ತಾಕತ್ತಿನಿಂದ ಹೇಳುವಂತಹ ಮಾತದು. ಯಾಕಂದರೆ ಇದು ಸುಮ್ಮನೆ ಕಟ್ಟುಕತೆಯಾಗಿ ಹೇಳುವುದ್ರೆ ಯಾರೂ ಕೂಡ ಕೇಳುವುದಿಲ್ಲ, ಆದರೆ ಯಥಾರ್ಥ ಸತ್ಯವನ್ನು ಅರಿತುಕೊಳ್ಳಬೇಕಾಗುತ್ತೆ. ಅದಕ್ಕೆ ಶರಣರು ಬಹಳ ಒತ್ತು ಕೊಟ್ಟದ್ದು ಜ್ಞಾನಕ್ಕಾಗಿ. ಅವರು ಇಡೀ ಅನುಭವ ಮಂಟಪ ರಚನೆ ಮಾಡಿರುವಂಥದ್ದು ಯಥಾರ್ಥ ಸತ್ಯದ ಅಂತರಂಗದ ಆ ಅರಿವನ್ನು ಅರಿಯುವುದಕ್ಕಾಗಿ ಮೀಸಲಾಗಿಟ್ಟುಕೊಂಡಿದ್ದರು ಒಂದು ಸಮಯವನ್ನು, ಮೀಸಲಾಗಿಟ್ಟುಕೊಂಡಿದ್ದರು ಒಂದು ಸ್ಥಳವನ್ನು, ಅದಕ್ಕೆ ಅನುಭವ ಮಂಟಪ ಅಂತ ಕರೆದರು. ಅಲ್ಲಿ ನಡೆಯುವ ಚಿಂತನೆಗೆ ಸತ್ಸಂಗ ಅಂತ ಕರೆದರು. ಆ ಸತ್ಸಂಗ ಮತ್ತು ಅನುಭವ ಮಂಟಪ ಎರಡೂ ಕೂಡ ವ್ಯಕ್ತಿಗಳ ದೃಷ್ಟಿ ಅಷ್ಟು ಕೀಳುಮಟ್ಟಕ್ಕಿಳಿದು ಸ್ಥೂಲ ಆಚರಣೆಗಳಲ್ಲಿ ಮುಳುಗಿರುವಾಗ ಸತ್ಯದ ಬೆಳಕಿನ ಅರಿವಿನ ಕಡೆಗೆ ಕರೆದುಕೊಂಡು ಹೋಗಲು ಮಾಡಿದ ಪ್ರಯಾಸಗಳು ಅಷ್ಟಿಷ್ಟಲ್ಲ, ಸಹಿಸಿದ ಅವಮಾನಗಳು ಬೇಕಾದಷ್ಟು, ಅವರಿಗೆ ತಂದಾಕಿರುವ ವಿಘ್ನಗಳು ಬೆಟ್ಟದಷ್ಟು. ಆದರೂ ಕೂಡ ಅವರ ಮುಂದೆ ಆ ಯಾವ ಪರಿಸ್ಥಿತಿಗಳು ನಿಲ್ಲಲಿಲ್ಲ. ಕಾರಣ, ಅವರಿಗೆ ಇದ್ದ ಆ ದಿವ್ಯ ದೂರದೃಷ್ಟಿ ಮತ್ತು ಸತ್ಯದ ಮೇಲಿರುವ ಅಚಲವಾದ ನಂಬಿಕೆ, ಆ ಜ್ಯೋತಿಯನ್ನು ಇವತ್ತಿನವರೆಗೂ ಕೂಡ ಆ ಬೆಳಗ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಯಥಾರ್ಥ ಸತ್ಯವನ್ನು ನಾವು ಅರಿತುಕೊಳ್ಳೋದಕ್ಕಾಗಿಯೇ ಅಂದು ಬಸವಣ್ಣನವರು ಮಾಡಿದ ಕ್ರಾಂತಿಯಲ್ಲಿ ಆ ಒಂದು ಚಿಂತನ ಮಂಥನ ಮಾಡಿ ಆ ಸತ್ಸಂಗದಲ್ಲಿ ವರ ಬಂದಿರುವ ಬೆಣ್ಣೆಯ ರೂಪದ ಮಾತುಗಳೇ ಈ ವಚನಗಳು. ಅವರ ವಿಚಾರ ಸಾಗರ ಮಂಥನದಲ್ಲಿ ಕಡೆದು ಕಡೆದು ತೆಗೆದಿರುವ ಬೆಣ್ಣೆಯ ಅಮೃತದ ಮಾತುಗಳೇ ಈ ವಚನಗಳು. ಆ ಬೆಣ್ಣೆಯನ್ನು ಸುಲಲಿತವಾಗಿ ನಾವು ತಿಂದು ಅದರ ಯಥಾರ್ಥ ಶಕ್ತಿಯನ್ನು ಪಡೆದುಕೊಳ್ಳುವಲ್ಲಿ ವಿಫಲ ಆಗಿರುವ ಕಾರಣ ಇವತ್ತೂ ಕೂಡ ಮತ್ತೆ ಆ ಸ್ಥೂಲ ವಿಚಾರಗಳು, ಅಂದು ಆ ಸ್ಥೂಲ ಸಂಪ್ರದಾಯಗಳ ರೂಪದಲ್ಲಿ ನಮ್ಮನ್ನು ಆ ಆಧ್ಯಾತ್ಮಿಕತೆ ಸತ್ಯತೆಯಿಂದ ದೂರ ಮಾಡಿದರೆ, ಇಂದು ವಿಜ್ಞಾನದ ಸೋಗಿನಲ್ಲಿ, ವಿಜ್ಞಾನದ ನೆಪದಲ್ಲಿ, ಹೆಸರಿನಲ್ಲಿ ನಮ್ಮನ್ನು ಮತ್ತೆ ಸ್ಥೂಲ ಸಂಪ್ರದಾಯಗಳಲ್ಲಿ, ಸ್ಥೂಲ ಸಾಧನಗಳಲ್ಲಿ, ಸ್ಥೂಲ ಅನ್ವೇಷಣೆಗಳಲ್ಲಿ ನಮ್ಮನ್ನು ಮುಳುಗಿಸಿ ಮತ್ತೆ ಆ ಸತ್ಯದಿಂದ ದೂರ ಇಡುವ ಪ್ರಯತ್ನ ವ್ಯವಸ್ಥಿತವಾಗಿ ಸೃಷ್ಟಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಎಚ್ಚೆತ್ತುಕೊಂಡು ಅರಿತುಕೊಳ್ಳಬೇಕಾಗಿದೆ. ಆದ್ದರಿಂದ ಈ ಒಂದು ಯಥಾರ್ಥ ಸತ್ಯಗಳು ಯಾವುದು, ಯಾವುದನ್ನು ನಾವು ಅರಿಯಬೇಕಾಗಿತ್ತು, ಯಾವುದು ಅಂದರೆ ಸೃಷ್ಟಿಯಲ್ಲಿ ಮುಖ್ಯವಾಗಿ ಅರಿಯಬೇಕಾಗಿರುವ ವಿಷಯಗಳು ಮೂರಿದೆ. ಮೂರು ವಿಷಯಗಳನ್ನು ಅರಿತ ಮೇಲೆ ಈ ಸೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನೇನೂ ಇಲ್ಲ. ಯಾವುದು ಆ ಮೂರು ವಸ್ತುಗಳು, ಮೂರು ವಿಷಯಗಳು ಅಂದರೆ, ಒಂದು ಪರಂ ಆತ್ಮ, ಇನ್ನೊಂದು ಜೀವ್ ಆತ್ಮ, ಮತ್ತೊಂದು ಪ್ರಕೃತಿ. ಪರಮಾತ್ಮ, ಜೀವಾತ್ಮ, ಪ್ರಕೃತಿ. ಪರಮಾತ್ಮ ಅಂದರೆ ಯಾರನ್ನು ಎಲ್ಲ ಧರ್ಮದವರು ಜ್ಯೋತಿ ಸ್ವರೂಪದಲ್ಲಿ, ಪ್ರಕಾಶ ಸ್ವರೂಪದಲ್ಲಿ, ನಿರಾಕಾರ ಸ್ವರೂಪದಲ್ಲಿ, ಜ್ಞಾನಸಾಗರ, ಪ್ರೇಮಸಾಗರ, ಶಾಂತಿಸಾಗರ
ಸುಖಸಾಗರ ಎಂದು ಕರೆಯುತ್ತಿದ್ದಾರೆಯೋ ಆ ಪರಂ ಆತ್ಮ ಅಂದರೆ ಯಾರು ಅನ್ನುವ ಯಥಾರ್ಥ ಸತ್ಯ ಪರಿಚಯವನ್ನು ಅರಿತುಕೊಳ್ಳುವಂಥದ್ದು. ಎರಡನೇದು ಜೀವ್ ಆತ್ಮ. 84 ಲಕ್ಷ ಜೀವರಾಶಿಗಳು ಅನ್ನುವಂಥ ಶಬ್ದ ಬಹಳ ಕೇಳಿ 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 ಹಳೆಯದಾಗಿದೆ ನಮಗೆ. ಆದರೆ ಆ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ ಮನುಷ್ಯ ಅಂತಲೂ ಕೂಡ ಒಪ್ಪಿಕೊಂಡು ಬಂದಾಗಿದೆ. ಒಪ್ಪಿಕೊಂಡು ಬಂದಿದ್ದೇವೆ ಅಷ್ಟೇ ಶಬ್ದಗಳಲ್ಲಿ ಮಾತ್ರ. ಆದರೆ ಅದಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಬದುಕುವಂತಹ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ವಿಫಲ ಆಗಿದ್ದೇವೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾಕಂದರೆ ಇವತ್ತು ಒಬ್ಬ ಮನುಷ್ಯನ ಜೀವನ ಯಾವ ಪಕ್ಷಿಗಳಿಗೂ ಯಾವ ಪ್ರಾಣಿಗಳಿಗೂ ಸಮ ಇಲ್ಲ. ಅಷ್ಟು ಕನಿಷ್ಠ ಮಟ್ಟದ ಜೀವನವನ್ನು ಮಾಡ್ತಾ ಇದ್ದೇವೆ. ಎಷ್ಟು ನಿಶ್ಚಿಂತವಾಗಿದ್ದಾವೆ ಪಕ್ಷಿಗಳು, ಎಷ್ಟು ನಿರೋಗಿಗಳಾಗಿದ್ದಾವೆ ಪ್ರಾಣಿಗಳು. ಯಾವುದೊಂದು ಹಾಸ್ಪಿಟಲ್ ಇಲ್ಲ, ಯಾವುದೊಂದು ನ್ಯಾಯಾಲಯ ಇಲ್ಲ, ಯಾವುದೊಂದು ಜೈಲುಗಳಿಲ್ಲದೆ ಎಷ್ಟು ಸುಂದರವಾಗಿ, ಯಾವುದು ಬಾರ್ಡರ್ಗಳಿಲ್ಲ, ಯಾವುದು ಮಿಲಿಟ್ರಿ ಫೋರ್ಸ್ಗಳಿಲ್ಲ, ರಾಗದ್ವೇಷಗಳಿಲ್ಲದೆ ತಮ್ಮ ತಮ್ಮ ಸ್ವಧರ್ಮದಲ್ಲಿ ಆ ನೈಸರ್ಗಿಕವಾಗಿರತಕ್ಕಂತಹ ಯಥಾರ್ಥ ಸತ್ಯ ಅರಿತುಕೊಂಡು ಬದುಕುತ್ತಿರುವುದರಿಂದಲೇ ಅವು ಇವತ್ತಿಗೂ ಕೂಡ ಅಷ್ಟು ನೆಮ್ಮದಿಯಿಂದ, ಉಲ್ಲಾಸದಿಂದ, ಕ್ರಿಯಾಶೀಲತೆಯಿಂದ ಬದುಕುತ್ತಿರುವುದು ನಮ್ಮ ಕಣ್ಣಾರೆ ನಾವು ಕಾಣುತ್ತಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಭ್ರಮೆಯಲ್ಲಿ ಅಳುಕಿದೆ ಒಳಗಡೆ. ಎಲ್ಲರಿಗಿಂತನೂ ಶ್ರೇಷ್ಠ ಜೀವಿ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆನೂ ಆಗ್ತಾ ಇದೆ. ಆದರೂ ಗ್ರಂಥಗಳಲ್ಲಿ, ಇತಿಹಾಸಗಳಲ್ಲಿ ಬರೆದಿದ್ದಾರೆ ಅನ್ನುವ ಕಾರಣಕ್ಕೆ ಬಾಯಿಂದ ಬರುತ್ತೆ ಬಿಟ್ಟರೆ ನಿಜವಾಗಲೂ ನಮಗನ್ನಿಸ್ತಾ ಇದೆಯಾ ಇವತ್ತು ಆ ಪ್ರಾಣಿಗಳ ಜೀವನನಾದರೂ ಎಷ್ಟೋ ಉತ್ತಮ, ಅದಕ್ಕಿಂತನೂ ಕನಿಷ್ಠ ಮಟ್ಟದ ಜೀವನದಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ ಅನ್ನುವಂಥದ್ದು ಕಟ್ಟು ಸತ್ಯ. ಹಾಗಿದ್ದ ಮೇಲೆ ಆ ಜೀವಾತ್ಮ, ಅದರಲ್ಲೂ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಜೀವನದ ಈ ಒಂದು ದುಸ್ಥಿತಿಗೆ ಕಾರಣ ಏನು? ಏನು ಕಾರಣ ಅಂದರೆ, ಯಥಾರ್ಥ ಜೀವಾತ್ಮ ತನ್ನ ತಾನು ಅರಿಯದ ಮೇಲೆ ಇನ್ನೇನಿನ್ನೇನು ಅಂತ ಕೇಳ್ತಾರೆ ಶರಣರು. ತನ್ನ ತಾನರಿತ ಮೇಲೆ ಇನ್ನೇನಿನ್ನೇನು ಅಂತಲೂ ಹೇಳ್ತಾರೆ. ಅಂದರೆ ತನ್ನನ್ನು ತಾನು ಯಥಾರ್ಥವಾಗಿ ಅರಿಯದೆ ಇರುವ ಕಾರಣ ಮನುಷ್ಯನ ಜೀವನ ಇಷ್ಟೊಂದು ದುಸ್ಥಿತಿಗೆ ಬಂದು ನಿಂತಿದೆ ಅಂತ ಶರಣರು ಹೇಳ್ತಾರೆ. ಹಾಗಾದರೆ ಏನನ್ನು ಅರಿಬೇಕಾಗಿತ್ತು? ಯಾವುದು ನಾನು ಎನ್ನುವ ಯಥಾರ್ಥ ಪರಿಚಯ ಇಲ್ಲದೆ ಇರುವ ಈ ಒಂದು ಪ್ರಾಣಿ ಪಕ್ಷಿಗಳಿಗಿಂತಲೂ ಕನಿಷ್ಠ ಮಟ್ಟದ ಜೀವನ ಮಾಡುತ್ತಿರುವ ಅಜ್ಞಾನಿಗಳನ್ನು ಮತ್ತೆ ಸುಜ್ಞಾನಿಗಳನ್ನಾಗಿ ಮಾಡುವಂಥದ್ದು ಅಷ್ಟು ಸುಲಭ ಕಾರ್ಯವಾಗಿರಲಿಲ್ಲ ಬಸವಣ್ಣನವರಿಗೆ. ಅದಕ್ಕಾಗಿ ಅವರ ಅಷ್ಟೊಂದು ಕೆಳಮಟ್ಟದಲ್ಲಿ ಅಜ್ಞಾನದಲ್ಲಿ ಮುಳುಗಿರುವಂತಹ ನಮ್ಮಗಳನ್ನು ಮೇಲೆತ್ತುವ ಉಪಾಯಗಳನ್ನು ಹುಡುಕಿ 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 ಆ ವಿಚಾರ ಸಾಗರ ಮಂಥನ ಮಾಡಿ ಮಾಡಿ ಶರಣರೆಲ್ಲಗಳನ್ನು ಕಟ್ಟಿಕೊಂಡು ಈ ಜಗತ್ತಿನ ಉದ್ಧಾರ, ಧರ್ಮದ ಉದ್ಧಾರ, ಸತ್ಯದ ಅನ್ವೇಷಣೆಯ ಸಾಕ್ಷಾತ್ಕಾರ ಯಾವ ರೀತಿ ಮಾಡಿಕೊಳ್ಳಬೇಕು ಎನ್ನುವ ಬೆಳಕಿನ ಜ್ಯೋತಿಯನ್ನು ಒತ್ತಿಸುವ ಕೆಲಸ ಎಲ್ಲ ಶರಣರಿಗೂ ಕೂಡ ಒಪ್ಪಿಸಿದರು. ಇದು ಯಾವುದೊಂದೂ ಕೂಡ ತಿರಸ್ಕಾರ ಮಾಡದೆ ಜೀವನವನ್ನು ಪುರಸ್ಕರಿಸಿಕೊಂಡು ಪ್ರಪಂಚದ ಜೊತೆಗೆ ಪರಮಾರ್ಥವನ್ನು ಸಾಧಿಸುವ ಕಲೆಯಾಗಿರಬೇಕು. ಯಾಕಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದರೆ ನಾವು ಮನೆ ಬಿಡಬೇಕು ಎನ್ನುವುದು ಇತಿಹಾಸ ಆಗಿತ್ತು. ವೈರಾಗ್ಯದಲ್ಲಿ ಬರಬೇಕನ್ನೋದು ಇತಿಹಾಸ ಆಗಿತ್ತು. ಅಥವಾ ಸನ್ಯಾಸಿಗಳಾಗೋದು ಇತಿಹಾಸ ಆಗಿತ್ತು. ಆ ವೈರಾಗ್ಯ, ಸನ್ಯಾಸ ಎಲ್ಲವನ್ನು ಬಿಟ್ಟು ಮಾಡುವುದಿದ್ದರೆ ಅದೆಂಥ ಸಾಧನೆ? ಅಥವಾ ಅದು ಸಾಧನೆಯೇ ಆಗಿದ್ದರೂ ಕೂಡ ಜಗತ್ತಿನಲ್ಲಿ ಇರುವವರಿಗೆಲ್ಲರಿಗೂ ಕೂಡ ಅದು ಮಾಡಲಿಕ್ಕೆ ಆಗೋದಿಲ್ವಲ್ಲ? ಎಲ್ಲರಿಗೂ ಮಾಡೋಕ್ಕೆ ಆಗದೇ ಇರುವಂಥ ಜ್ಞಾನ ಅದೆಂಥ ಜ್ಞಾನ? ಅದಕ್ಕಾಗಿ ಸೃಷ್ಟಿಯಲ್ಲಿ ಇರುವ ಪರಮಾತ್ಮನ ಸರ್ವ ಸಂತಾನರಾದ ಎಲ್ಲ ಮಾನವರಿಗೂ ಕೂಡ ಸಹಜವಾಗಿ, ಸರಳವಾಗಿ ಅರ್ಥಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಿರಬೇಕು. ಅಳವಡಿಸಿಕೊಂಡ ಮೇಲೆ ಅದರ ಅನುಷ್ಠಾನದಿಂದ ಆತ್ಮಾನುಭೂತಿಯನ್ನು ಮಾಡಿಕೊಳ್ಳುವಂತಿರಬೇಕು. ಹಂಗಾದರೆ ಅವರು ಸಂಸಾರದಲ್ಲಿ ಇರಬೇಕು, ಪರಮಾರ್ಥವನ್ನು ಮಾಡಬೇಕು. ಮನೆಯನ್ನೇ ಅನುಭವ ಮಂಟಪ ಮಾಡಿಕೊಂಡು ಮನೆಯಲ್ಲೇ ಶರಣ ಸತಿ ಲಿಂಗಪತಿಯಾಗಿ ಸತಿಪತಿಗಳೊಂದಾದ ಭಕ್ತಿಯುತವಾಗಿಪ್ಪುದು ಶಿವಂಗೆ ಎನ್ನುವ ರೀತಿಯಲ್ಲಿ ಒಂದು ಸುಂದರವಾಗಿರತಕ್ಕಂತಹ ದಿವ್ಯ ಜೀವನ, ಶ್ರೇಷ್ಠ ಜೀವನ ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಒಳಗೊಂಡು
ಒಂದು ಅದ್ಭುತವಾಗಿರತಕ್ಕಂಥ ವಿಧಾನವನ್ನು ತಯಾರು ಮಾಡಿ ವಚನಗಳ ರೂಪದಲ್ಲಿ ಜಗತ್ತಿಗೆ ಕೊಟ್ಟಿರುವಂಥವರು ಅಣ್ಣ ಬಸವಣ್ಣನವರು. ಆದ್ದರಿಂದ ಈ ಜೀವಾತ್ಮನನ್ನು ಇವತ್ತಿಗೂ ನಾವು ಯಥಾರ್ಥವಾಗಿ ಅರಿಯದೇ ಇರುವ ಕಾರಣ, ಆ ಒಂದು ಸತ್ಯದಿಂದ ದೂರ ಇರುವ ಕಾರಣ ಇವತ್ತು ಇಷ್ಟೊಂದು ವಿಕಾರಗಳಿಗೆ ಒಳಗಾಗಿ ಅಶಾಂತಿ ದುಃಖ ಚಿಂತೆಗಳಲ್ಲಿ ಮನುಷ್ಯ ಬಳಲ್ತಾ ಇದ್ದಾನೆ. ಇದು ಎರಡನೆಯ ಸತ್ಯ. ಮೊದಲನೆಯದು ಪರಂ ಆತ್ಮ, ಎರಡನೆಯದು ಜೀವ್ ಆತ್ಮ, ಇನ್ನು ಮೂರನೇ ಸತ್ಯ ಯಾವುದು? ಮೂರನೇ ಸತ್ಯ ಸೃಷ್ಟಿಯ ನಾಟಕ. ಈ ಸೃಷ್ಟಿಯ ನಾಟಕ ಅಂದರೆ ಈ ಸೃಷ್ಟಿ ಅಥವಾ ಪ್ರಕೃತಿ ಅಂತನಾದರೂ ಕರೀರಿ, ಸೃಷ್ಟಿ ಅಂತನಾದರೂ ಕರೀರಿ, ಬ್ರಹ್ಮಾಂಡ ಅಂತನಾದರೂ ಕರೀರಿ, ಜಗತ್ತು ಅಂತನಾದರೂ ಕರೀರಿ, ಈ ಪಂಚತತ್ವಗಳಿಂದ ಕೂಡಿರುವ ತಾರಾಮಂಡಲವನ್ನೊಳಗೊಂಡಿರುವಂತಹ ಸಂಪೂರ್ಣ ಬ್ರಹ್ಮಾಂಡವನ್ನು ಅರಿತುಕೊಳ್ಳುವುದು. ನೀವು ಬ್ರಹ್ಮಾಂಡನಂತನಾದರೂ ಕರೀರಿ, ಜಗತ್ತಂತಾದರೂ ಕರೀರಿ, ಆಗಿರುವುದು ಕೇವಲ ಐದು ವಸ್ತುಗಳಿಂದ. ಯಾವುದು ಐದು ವಸ್ತುಗಳು? ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ. ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ, ಈ ಐದು ವಸ್ತುಗಳಿಂದ ಇಡೀ ಬ್ರಹ್ಮಾಂಡ ರಚನೆಯಾಗಿದೆ. ಅದಕ್ಕೆ ನೀವು ಏನೇನಾದರೂ ಹೆಸರು ಕೊಟ್ಕೊಳ್ಳಿ, ಹೆಂಗೆಂಗಾದರೂ ನೋಡ್ರಿ, ಅದು ಬೇರೆ ಪ್ರಶ್ನೆ. ಆಗಿರುವಂಥದ್ದು ಕೇವಲ ಐದು ವಸ್ತುಗಳ ಪ್ರಕೃತಿ ಪ್ರಪಂಚ. ಈ ಐದು ವಸ್ತುಗಳನ್ನು ಈ ಪ್ರಪಂಚದಿಂದ ತೆಗೆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ, ನೋಡೋಕ್ಕಾಗಲಿ, ಅನುಭವಿಸೋಕ್ಕಾಗಲಿ ಏನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಪರಮಾತ್ಮ ಅಥವಾ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ತಿಳಿದುಕೊಳ್ಳಬೇಕಾಗಿರುವ ಮೂರು ಸತ್ಯಗಳು ಇದೆ. ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ, ಮತ್ತೊಂದು ಪ್ರಕೃತಿ. ಈ ಮೂರನ್ನು ಅರಿತುಕೊಳ್ಳದೆ ಉಳಿದದ್ದೆಲ್ಲವನ್ನೂ ಅರಿಯಲು ಪ್ರಯತ್ನಿಸಿ ಅದರಲ್ಲೇ ಏನೋ ಸಾಧನೆ ಮಾಡಿದೆ ಎನ್ನುವಂಥ ಭ್ರಮೆಯಲ್ಲಿ ಇರುವಂಥ ಕೆಲವರು ಅವರೇ ಸಾಧಕರು ಎನ್ನುವಂತೆ ಬಿಂಬಿಸಿ ಜಗತ್ತಿನ ಮುಂದೆ ಅವರನ್ನು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಇನ್ನೂ ಕೆಲವರು ಇವರೆಲ್ಲರೂ ಸೇರಿ ಮಾಡಿರುವ ಅನಾಹುತದಿಂದಲೇ ಈ ಸತ್ಯದಿಂದ ದೂರವಾಗಿರುವ ಕಾರಣ ಇಡೀ ಜಗತ್ತಿನಲ್ಲಿ ಮಾನವ ಕುಲ ಅಥವಾ ಮಾನವ ವಂಶ ಅಥವಾ ಮನುಷ್ಯನ ಜೀವನ ಇಷ್ಟೊಂದು ಗತಿಗೆಟ್ಟು ಬಂದು ನಿಂತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಈ ವಿಚಾರಗಳು ಆಧ್ಯಾತ್ಮ ಅಂದರೆ ಸುಮ್ಮನೆ ಅಲ್ಲ. ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ಮೂರು ವಿಷಯಗಳನ್ನು ನಾವು ಅರಿತುಕೊಳ್ಳಬೇಕಾಗತ್ತೆ. ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿದೆ. ಅದು ಯಾವುದು ಅಂತಂದರೆ, ಒಂದು ನಿರಾಕಾರ, ಇನ್ನೊಂದು ಸೂಕ್ಷ್ಮ, ಮತ್ತೊಂದು ಸ್ಥೂಲ. ಯಾವುದು? ನಿರಾಕಾರ, ಸೂಕ್ಷ್ಮ, ಸ್ಥೂಲ. ನಿರಾಕಾರ ಅನ್ನುವಂಥದ್ದು ಯಾವುದೇ ಸೂಕ್ಷ್ಮ ಇಂದ್ರಿಯಗಳಿಗಾಗಲಿ, ಸ್ಥೂಲ ಇಂದ್ರಿಯಗಳಿಗಾಗಲಿ, ಸ್ಥೂಲ ಅಥವಾ ಸೂಕ್ಷ್ಮ ಸಾಧನಗಳಿಗಾಗಲಿ ಗೋಚರಿಸದೇ ಇರುವಂತಹದ್ದಕ್ಕೆ ನಿರಾಕಾರ ಅಂತಾರೆ. ಆದರೆ ನಿರಾಕಾರ ಅಂದರೆ ಇಲ್ಲದೇ ಇರುವಂಥದ್ದು ಅಂತ ಕಲ್ಪನೆ ಅಲ್ಲ. ಯಾಕಂದರೆ ಬಳಸುವ ಶಬ್ದಗಳಲ್ಲಿ ಆ ಒಂದು ಅರ್ಥ ಕೊಡುತ್ತೆ ಅಂತ ಅನಿಸಿದರೂ ಕೂಡ ನಿರಾಕಾರ ಅಂದರೆ ಇಷ್ಟೇ ಅರ್ಥ ಮಾಡಿಕೊಳ್ಳಿ, ಸೂಕ್ಷ್ಮ ಮತ್ತು ಸ್ಥೂಲ ಸಾಧನಗಳಿಗೆ ಕಾಣಿಸದೇ ಇದ್ದರೂ ಅದು ಒಂದು ಇದೆ, ಅದಕ್ಕೆ ಹೇಳಲಾಗುತ್ತೆ ನಿರಾಕಾರ, ಅದಕ್ಕೆ ಹೇಳಲಾಗುತ್ತೆ ಚೈತನ್ಯ, ಅದಕ್ಕೆ ಹೇಳಲಾಗುತ್ತೆ ಜ್ಯೋತಿ, ಅದಕ್ಕೆ ಹೇಳಲಾಗುತ್ತೆ ಬೆಳಕು. ಯಾವುದಕ್ಕೆ ನಾವು ಬೆಳಕು ಅಂತೀವಿ, ಯಾವುದಕ್ಕೆ ನಾವು ಜ್ಯೋತಿ ಅಂತೀವಿ, ಯಾವುದಕ್ಕೆ ನಾವು ಬಿಂದು ಅಂತೀವಿ, ಯಾವುದಕ್ಕೆ ನಾವು ಆ ಒಂದು ಪರತತ್ವ ಅಂತ ಕರಿತೀವಿ, ಅದು ನಿರಾಕಾರ. ಅದು ಸ್ಥೂಲಕ್ಕೂ ಕಾಣಿಸುವಂಥದ್ದು ಅಲ್ಲ, ಸೂಕ್ಷ್ಮಕ್ಕೂ ಕಾಣಿಸುವಂಥದ್ದಲ್ಲ. ಇದನ್ನು ಅರಿತುಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು. ಎರಡನೆಯದು ಸೂಕ್ಷ್ಮ. ಸೂಕ್ಷ್ಮ ಅಂದರೆ ಇದು ಸೂಕ್ಷ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವಂಥದ್ದು, ಸೂಕ್ಷ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವಂಥದ್ದು, ಮತ್ತು ಸ್ಥೂಲವನ್ನು ಅನುಭವ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದು. ಸ್ಥೂಲವನ್ನು ಅನುಭವಿಸಲು ಸೂಕ್ಷ್ಮದ ಸಹಾಯ ಬೇಕು. ಸೂಕ್ಷ್ಮವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಅಂದರೆ ಅನುಭವ ಆಗುವಂಥದ್ದು ಇನ್ನೊಂದು ಸೂಕ್ಷ್ಮ ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ನಾವು. ಇನ್ನೊಂದು ಸ್ಥೂಲ. ಇದಕ್ಕೆ ಸಾಕಾರ ಅನ್ರಿ ಅಥವಾ ಸ್ಥೂಲ ಅನ್ರಿ ಅಥವಾ ಜಡ ಅನ್ರಿ, ಈ ಒಂದು
ಅಂಶ ಇದೆ ಇಲ್ಲಿ. ನಿರಾಕಾರ, ಸೂಕ್ಷ್ಮ, ಸ್ಥೂಲ, ಮೂರು ಪ್ರಕಾರದ ನಾವು ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ನಿರಾಕಾರ ಸತ್ಯ, ಇನ್ನೊಂದು ಸೂಕ್ಷ್ಮ ಸತ್ಯ, ಮತ್ತೊಂದು ಸ್ಥೂಲ ಸತ್ಯ. ಸ್ಥೂಲ ಅಂತಂದರೆ ಇದರಲ್ಲಿ ಯಾವುದು ಬರುತ್ತೆ ಅಂತಂದರೆ ಪಂಚತತ್ವಗಳು ಏನು ಕಣ್ಣಿಗೆ ಕಾಣುತ್ತೆ, ಕೈಗೆ ಮುಟ್ಲಿಕ್ಕೆ ಬರುತ್ತೆ, ಮೂಗು ವಾಸಿಸಲಿಕ್ಕೆ ಬರುತ್ತೆ, ಅಥವಾ ರುಚಿ ನೋಡಲಿಕ್ಕೆ ಬರುತ್ತೆ, ಅಂದರೆ ಯಾವುದಾದ್ರೂ ಪದಾರ್ಥಗಳನ್ನು ಸೇವಿಸಲಿಕ್ಕೆ ಬರುತ್ತೆ, ಅದಕ್ಕೆಲ್ಲ ಸ್ಥೂಲ ಅಂತ ಕರಿತೀವಿ. ಪಂಚತತ್ವಗಳಿಂದ ಉಂಟಾಗಿರ್ತಕ್ಕಂತಹ ಎಲ್ಲ ವಸ್ತು ವಿಷಯಗಳಿಗೆಲ್ಲವೂ ಕೂಡ ಸ್ಥೂಲ ಪ್ರಕೃತಿ, ಸ್ಥೂಲ ಪ್ರಪಂಚ ಅಂತ ಕರಿತೀವಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದರ ಸತ್ಯ ಏನು, ಇದರ ಸತ್ಯ ಏನು, ಇದರ ಸತ್ಯ ಏನು, ಇಷ್ಟು ಗೊತ್ತಾಗ್ಬಿಟ್ರೆ ಜಗತ್ತಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೇನು ಉಳಿಯೋದಿಲ್ಲ. ಇದೇ ಆಧ್ಯಾತ್ಮ ಮಾಡುವಂಥ ಕೆಲಸ. ಆದರೆ ವಿಜ್ಞಾನ 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 ಅಂತ ನಾವೆಲ್ಲ ಹೇಳಿಕೊಂಡು ಜಂಬ ಕೊಚ್ಕೋತಾ ಇದ್ದೀವಲ್ವ, ಆ ವಿಜ್ಞಾನದ ಕೆಲಸ ಎಷ್ಟು ಗೊತ್ತಾ ನಿಮಗೆ, ಎಷ್ಟು ಗೊತ್ತಾ? ಅದಕ್ಕಿರುವ ತಾಕತ್ತೇನು ಗೊತ್ತಾ? ಈ ಸ್ಥೂಲವನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟರೆ ಮುಂದೆ ಒಂದು ಹೆಜ್ಜೆನೂ ಕೂಡ ಹೋಗುವ ತಾಕತ್ತು ಆ ವಿಜ್ಞಾನಕ್ಕಿಲ್ಲ. ಬರೀ ಸ್ಥೂಲ ಪ್ರಪಂಚದಲ್ಲಿ ಅದರ ಆಟ, ಹೊರಗಿನ ಸತ್ಯಗಳನ್ನು ಅನ್ವೇಷಣೆ ಮಾಡಿ ಆಲ್ರೆಡಿ ಇರುವುದನ್ನು ಗುರುತಿಸುವುದೇ ಮಹಾನ್ ಸಾಧನೆ ಅಂತ ಹೇಳಿಕೊಂಡು ತಿರುಗುವಂಥದ್ದು ಯಾವುದಾದರೂ ಇದ್ದರೆ ಅದು ವಿಜ್ಞಾನ. ಹೊರಗಿನ ಸ್ಥೂಲ ಆಲ್ರೆಡಿ ಇರುವಂಥ ಸತ್ಯಗಳನ್ನು ಕಷ್ಟಪಟ್ಟು ಅನ್ವೇಷಣೆ ಮಾಡಿ ನನಗೀಗ ಗೊತ್ತಾಯಿತು ಅಂತ ಹೇಳ್ಕೊಳ್ಳೋದೇ ವಿಜ್ಞಾನ. ಆದರೆ ಅದು ಇಲ್ಲದ್ದಲ್ಲ, ಅದು ಕ್ರಿಯೇಟ್ ಮಾಡಿರೋದು ಅಲ್ಲ. ಯಾವುದು ಆಲ್ರೆಡಿ ಅನಾದಿಯಾಗಿದೆಯೋ, ಯಾವುದು ಆಲ್ರೆಡಿ ಅವಿನಾಶಿಯಾಗಿದೆಯೋ, ಆ ತತ್ವಗಳನ್ನು, ಆ ಸತ್ಯಗಳ ಆ ಭಾಗಶಃ 1-2% ಸತ್ಯಗಳನ್ನು ಅನ್ವೇಷಣೆ ಮಾಡಿ ನನಗೆ ಗೊತ್ತಾಯಿತು ಅಂತ ಹೇಳ್ಕೊಳ್ಳೋದೇ ದೊಡ್ಡ ವಿಜ್ಞಾನ. ಆ ವಿಜ್ಞಾನಕ್ಕೆ ಇವತ್ತು ನಾವು ಕೊಡುವುದು ಎಷ್ಟೊಂದು ಪ್ರಾಮುಖ್ಯತೆ. ಹಾಂ, ಅದರಿಂದ ಆಧ್ಯಾತ್ಮ ಬದುಕಿದೆ ಅನ್ನೋ ಥರ ಬಿಂಬಿಸಬೇಕಾದಂಥ ಅನಿವಾರ್ಯತೆ ಇವತ್ತು ಜ್ಞಾನಿಗಳಿಗೂ ಬಂದು ಕೂತಿದೆ ಅಂತಂದರೆ ವಿಜ್ಞಾನವನ್ನು ಎಷ್ಟು ನಾವು ಮೇಲ್ಮಟ್ಟಕ್ಕೆ ಬೆಳೆಸ್ತಾ ಇದ್ದೀವಿ. ಹಂಗಂದ ಮಾತ್ರಕ್ಕೆ ವಿಜ್ಞಾನ ಬೇಕಿಲ್ವ ನಮಗೆ? ಬೇಕು, 100% ಬೇಕು. ಯಾಕಂದರೆ ನಾವು ಬದುಕುತ್ತಿರುವುದು ಸ್ಥೂಲ ಪ್ರಪಂಚದಲ್ಲಿ, ನಾವು ವಾಸಿಸುತ್ತಿರುವುದು ಸ್ಥೂಲ ಶರೀರದಲ್ಲಿ, ನಾವು ಜೀವನ ಮಾಡಬೇಕಾಗಿರುವುದು ಸ್ಥೂಲಗಳ ಮಧ್ಯೆ. ಆದ್ದರಿಂದ ಸ್ಥೂಲವನ್ನು ಅರಿತುಕೊಳ್ಳಬೇಕು, ಸ್ಥೂಲ ಸತ್ಯವನ್ನು ತಿಳಿದುಕೊಳ್ಳಬೇಕು, ಸ್ಥೂಲದಲ್ಲಿ ಅನ್ವೇಷಣೆ ಮಾಡಿ ಅದರಲ್ಲಿ ಪ್ರಗತಿಯನ್ನು ಸಾಧಿಸುವುದು ಅವಶ್ಯಕವಾಗಿದೆ. ಆದರೆ ಅದು ಕೇವಲ ಒಂದು ಭಾಗ ಮಾತ್ರ. ಸ್ಥೂಲಕ್ಕೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ 50%-60% ಎಷ್ಟು ಶಕ್ತಿ ಈ ಸೂಕ್ಷ್ಮಕ್ಕಿದೆ. ಸೂಕ್ಷ್ಮಕ್ಕಿಂತ ಹೆಚ್ಚು ಶಕ್ತಿ ಯಾವುದಕ್ಕಿದೆ? ನಿರಾಕಾರಕ್ಕಿದೆ. ಹೈಯೆಸ್ಟ್ ಪವರ್ ಇನ್ ದ ವರ್ಲ್ಡ್ ಅಂತ ಯಾವುದಕ್ಕೆ ಕರೆದ್ರೆ ಅದು ನಿರಾಕಾರಕ್ಕೆ ಕರೀತಾರೆ, ಅದು ಪರಂ ಆತ್ಮಕ್ಕೆ ಕರೀತಾರೆ, ಇನ್ನೊಂದು ಜೀವ ಆತ್ಮಕ್ಕೆ ಕರೀತಾರೆ. ಯಾವುದು ಜೀವಾತ್ಮ ಮತ್ತು ಪರಮಾತ್ಮ, ಇವು ಎರಡೂ ಕೂಡ ಅವಿನಾಶಿ, ಇವು ಎರಡೂ ಕೂಡ ಅನಾದಿ, ಇವು ಎರಡೂ ಕೂಡ ಯಾವುದೇ ಕಾರಣಕ್ಕೂ ವಿನಾಶ ಹೊಂದೋದಿಲ್ಲ, ಯಾವುದೇ ಕಾರಣಕ್ಕೂ ಖಾಲಿಯಾಗೋದಿಲ್ಲ. ಅದು ಎರಡೂ ಅವಿನಾಶಿ, ಆತ್ಮ ಮತ್ತು ಪರಮಾತ್ಮ ಅವಿನಾಶಿ. ಇದು ಎಷ್ಟು ಸೂಕ್ಷ್ಮ ಅಂದರೆ ಸೂಕ್ಷ್ಮ ಇಂದ್ರಿಯಗಳಿಗೂ ಸೂಕ್ಷ್ಮ ಸಾಧನಗಳಿಗೂ ಕಾಣಿಸದೇ ಇರುವಷ್ಟರ ಮಟ್ಟಿಗೆ ಅದರ ಸೂಕ್ಷ್ಮತೆ ಇದೆ. ಅದಕ್ಕೆ ನಿರಾಕಾರ ಅಂತ ಕರೀತಾರೆ. ಹಾಗಂತ ಅದಕ್ಕೆ ಅಸ್ತಿತ್ವ ಇಲ್ವ? ಇದೆ ಅಸ್ತಿತ್ವ, 100% ಇದೆ ಅಸ್ತಿತ್ವ. ಇದ್ದರೂ ಕೂಡ ರಿಫೈನ್, ಎಷ್ಟು ರಿಫೈನ್ ಇದೆ ಅದು ಅಂತಂದರೆ ಸೂಕ್ಷ್ಮ, ಅತಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಇರುವುದರಿಂದ ಅದಕ್ಕೆ ಹೆಸರು ಬಂತು ನಿರಾಕಾರ. ಅಷ್ಟೇ ತಿಳ್ಕೋಬೇಕು ನಾವು. ಇಲ್ಲ ಅಂತ ಅಲ್ಲ, ನಿರಾಕಾರ ಅಂದರೆ ಇರೋದೇ, ಆದರೆ ಅತಿ ಸೂಕ್ಷ್ಮಕ್ಕಿಂತಲೂ ಆ ಒಂದು ಲಿಮಿಟ್ ಕ್ರಾಸ್ ಆದಮೇಲೆ ಅದಕ್ಕೇನು ಹೇಳಲಾಗುತ್ತೆ? ನಿರಾಕಾರ. ಈಗ ಉದಾಹರಣೆಗೆ ಜಗತ್ತಿನ ವೈಜ್ಞಾನಿಕ ಒಂದು ಸಿದ್ಧಾಂತವು ಕೂಡ ಸ್ಥೂಲದಲ್ಲಿ ಇದ್ದರೂ ನಾವು ಒಪ್ಕೊಳ್ಬೇಕಾದಂಥ ಸತ್ಯ ಇದು ಇದೆ. ಯಾವುದು ಅಂತಂದರೆ ಯಾವುದು ಎಷ್ಟು ಸೂಕ್ಷ್ಮವೋ ಅಷ್ಟು ಶಕ್ತಿಶಾಲಿ, ಯಾವುದು ಎಷ್ಟು ಸೂಕ್ಷ್ಮವೋ ಅಷ್ಟು ಶಕ್ತಿಶಾಲಿ, ಎಷ್ಟು ಚಿಕ್ಕದು ಅಷ್ಟು ಶಕ್ತಿಶಾಲಿ. ಒಂದು ಸಲ ಕೇಳಿದ ತಕ್ಷಣವೇ ಏನು ಹಿಂಗೆ ಹೇಳ್ತಿದ್ದಾರೆ ಅಣ್ಣವರು ಅಂತ ಅಂದ್ಕೊಳ್ಬೋದು. ಶರಣರು ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ, ಏನಿದು, ಎಷ್ಟು ಚಿಕ್ಕದಿದೆಯೋ ಅಷ್ಟು ಶಕ್ತಿ ಇದೆ ಅಂತೆ, ಅದು ಹೆಂಗಪ್ಪ ಸಾಧ್ಯ? ಪ್ರಶ್ನೆ ಬರ್ಬೋದಲ್ವ? ಬರುತ್ತೆ ನೋಡಿ. ಉದಾಹರಣೆಗೆ ಜಗತ್ತಿನಲ್ಲಿ
ವಿಜ್ಞಾನ ಇವತ್ತು ಮಾಡ್ತಾ ಇರುವ ಕೆಲಸ ಏನು ಗೊತ್ತಾ? ವಿಸ್ತಾರದಿಂದ ಸಾರಕ್ಕೆ ತರುವಂಥದ್ದು, ಕಠಿಣದಿಂದ ಸಹಜತೆಗೆ ತರುವಂಥದ್ದು, ದೊಡ್ಡದರಿಂದ ಸಣ್ಣದು ಮಾಡುವಂಥದ್ದು, ಇದು ವಿಜ್ಞಾನ ಮಾಡುವಂಥ ಕೆಲಸ ತಾನೇ? ಯಾವುದಾದರೂ ತಗೊಳ್ರಪ್ಪ ನೀವು. ನೀವು ಇಂದಿನ ಕಾಲದಲ್ಲಿ ನೋಡುವಂಥ ಯಾವುದೇ ವಸ್ತು ವಿಷಯಗಳನ್ನು ತೆಗೆದುಕೊಳ್ಳಿ. ಇವತ್ತು ವಿಜ್ಞಾನ ಮುಂದುವರೆದಿದೆ ಅಂತ ಯಾವ ಕೇಳ್ತೀವಿ ಅಂತಂದರೆ, ಹಿಂದೆ ದೊಡ್ಡದಿತ್ತು, ಇವತ್ತು ಸಣ್ಣದಾಗಿದೆ, ಹಿಂದೆ ವಿಸ್ತಾರ ಇತ್ತು, ಇವತ್ತು ಸಾರಕ್ಕೆ ಬಂದಿದೆ. ಇದು ವಿಜ್ಞಾನ ಅಲ್ವಾ? ಅಂದರೆ ಯಾಕೆ ಅವರು ಸಾರಕ್ಕೆ ಮಾಡ್ತಾ ಬಂದರು, ಯಾಕೆ ಸಾರಕ್ಕೆ ಮಾಡ್ತಾ ಬಂದರು ಅಂತಂದರೆ, ಯಾವುದು ಎಷ್ಟು ಚಿಕ್ಕದಾಗ್ತಾ ಬರುತ್ತೋ ಅದರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ಸತ್ಯ. ಆದ್ದರಿಂದ ಅದನ್ನು ಸೂಕ್ಷ್ಮ ಮಾಡ್ತಾ ಬಂದರು. ಉದಾಹರಣೆಗೆ, ಇಂದಿನ ಕಾಲದಲ್ಲಿ ರೇಡಿಯೋಗಳನ್ನು ನೋಡಿದ್ದೇವೆ ನಾವೆಲ್ಲ ಚಿಕ್ಕವರಿರುವಾಗ. ಆ ರೇಡಿಯೋಗಳು ಎಷ್ಟು ದೊಡ್ಡದಿದ್ದು, ಬಹುಶಃ ಒಂದಿಷ್ಟಿಷ್ಟು ದೊಡ್ಡದು, ಇದಕ್ಕಿನ್ನ ದೊಡ್ಡದಿತ್ತು. ಅಷ್ಟು ದೊಡ್ಡ ರೇಡಿಯೋಗಳು ಇವತ್ತು. ಹಿಂದಕ್ಕೆ ಟಿ ವಿಗಳು ಎಷ್ಟು ದೊಡ್ಡದು, ಅಷ್ಟು ದೊಡ್ಡದು. ಹೋಮ್ ಥಿಯೇಟ್ರು ಅಷ್ಟು ದೊಡ್ಡದು. ಎಲ್ಲವೂ ಕೂಡ ಅಷ್ಟು ದೊಡ್ಡ 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 ಮಟ್ಟದಲ್ಲಿ ಇತ್ತು, ಆದರೆ ಶಕ್ತಿ ಕಡಿಮೆ ಇತ್ತು. ಇವತ್ತು ಸಾರ ಅಂಗೈಯಲ್ಲಿ ಪ್ರಪಂಚವನ್ನೇ ನೋಡಬಹುದು ನಾವು. ಇಷ್ಟಿದ್ರೂ ಕೂಡ ಅದರ ಪವರ್ ಎಷ್ಟಿದೆ, ಅಷ್ಟಿದೆ. ಇದು ಎಲ್ರಿಗೂ ಕೂಡ ಗೋಚರ ವೇದ್ಯ, ಇದು ಗೊತ್ತಿರುವಂಥ ಸತ್ಯನೇ ಇದು. ಇನ್ನೂ ಮುಂದುವರಿದು ನೋಡಿದರೆ, ಈ ಕಣಗಳನ್ನು ಕೂಡ ಅವರು ಏನು ಮಾಡ್ತಾ ಹೋದರು, ಇನ್ನೂ ಸೂಕ್ಷ್ಮ ಮಾಡಬೇಕು, ಇನ್ನೂ ಸೂಕ್ಷ್ಮ ಮಾಡಬೇಕು. ಯಾಕಂದರೆ ಸ್ಥೂಲದಲ್ಲೂ ನಿಯಮನೇ ಆ ಥರ ಇದೆ, ಸೂಕ್ಷ್ಮ ಎಷ್ಟೋ ಅಷ್ಟು ಪವರ್ಫುಲ್. ಹಾಗೆ ಉದಾಹರಣೆಗೆ, ಕಣಗಳನ್ನು ಮಾಡಿ ಮಾಡಿ ಇವತ್ತು ಆ್ಯಟಮ್ಸ್ಗಳನ್ನು ಮಾಡಿದರು, ಅಣು ಪರಮಾಣುಗಳನ್ನು ಮಾಡಿ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳನ್ನು ತೆಗೆದು ಅದರಿಂದ ಬಾಂಬುಗಳನ್ನು ಮಾಡಿದರು, ಅದಕ್ಕಿರುವ ತಾಕತ್ತಿನ ಯಾವುದಕ್ಕೂ ಇಲ್ಲ. ಯಾಕಂದರೆ ಅಷ್ಟು ಸೂಕ್ಷ್ಮ ಇರೋದರಿಂದ ಅದು ಅಷ್ಟು ಪವರ್ಫುಲ್. ಒಂದು ಅಂಗೈ ಗಾತ್ರದ ಬಾಂಬು ಒಂದು ದೇಶವನ್ನು ಸುಡಬಲ್ಲದು ಅಂತಂದರೆ, ಆ ಸ್ಥೂಲವಾಗಿರತಕ್ಕಂಥ ಒಂದು ಕಣಕ್ಕೆ ಅಷ್ಟು ತಾಕತ್ತಿದೆ ಅಂತಂದರೆ, ನಿರಾಕಾರವಾಗಿರುವ ಒಂದು ನಿರಾಕಾರ ಆತ್ಮ ಜ್ಯೋತಿಗೆ ಎಷ್ಟು ತಾಕತ್ತಿರಬೇಡ. ಇದನ್ನು ನಾವು ಅರ್ಥ ಮಾಡಿಸುವಂಥದ್ದೇ ಆಧ್ಯಾತ್ಮ. ಆದ್ದರಿಂದ ವಿಜ್ಞಾನಕ್ಕೆ ಸಾವಿರ ಪಟ್ಟು ಆಧ್ಯಾತ್ಮ ದೊಡ್ಡದು. ಇದರ ಒಳಗಡೆ ಬಂದರೆ ಇದನ್ನು ಯಥಾರ್ಥ ಸತ್ಯ ತಿಳಿಬೇಕನ್ನುವ ಹಂಬಲ ಇರಬೇಕಷ್ಟೇ ನಮಗೆ. ಆ ಬರೀ ಸ್ಥೂಲದ ಬಗ್ಗೆ ಮಾತಾಡಿದ್ದೀವಿ, ಸೂಕ್ಷ್ಮ ಮತ್ತು ನಿರಾಕಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ಕೂಡ ಶ್ರೀ ಬಸವ ಟಿ ವಿ ಚಾನಲ್ ಎಲ್ಲ ವೀಕ್ಷಕ ಶರಣ ಶರಣೆಯರಿಗೂ ಕೂಡ ಸದಾಕಾಲ ಇದೇ ರೀತಿ ತಮ್ಮ ಸಮಯವನ್ನು ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡಿ ಅಂತ ಕೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು.